ಎಲ್ಲರಿಗೂ ನಮಸ್ಕಾರ. ಜನಧನ ಚಾನೆಲ್ಗೆ ಎಲ್ಲರೂ ಕೂಡ ಸುಸ್ವಾಗತ. ನಾವು ಇವತ್ತಿನ ದಿವಸ ನಾಗರಬಾವಿ ಆ ಸರ್ಕಲ್ ಹತ್ರ ನಾವಿದ್ದೀವಿ. ವಿಶೇಷ ಏನಂದರೆ ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ. ಅದರ ಬಗಲಿಗೆ ಒಂದು ದೊಡ್ಡದಾದಂಥ ಒಂದು ಹೋಟೆಲ್ ಪ್ರಾರಂಭ ಆಗಿದೆ. ಅದೇ ನಮ್ಮನೆ ಊಟ ಮತ್ತು ತಿಂಡಿ. ಇಲ್ಲಿ ವಿಶೇಷವಾಗಿ ಬಾಳೆ ಎಲೆ ಊಟ ಸಿಗುತ್ತೆ. ಅಂದರೆ ನಾವು ಯಾವ ರೀತಿ ಮಠ ಮಂದಿರಗಳಲ್ಲಿ ಕೆಳಗೆ ಕೂತು ಊಟ ಮಾಡ್ತೀವಿ, ಅದೇ ರೀತಿಯಾದಂಥ ಬಾಳೆ ಎಲೆ ಊಟ ಸಿಗುತ್ತೆ. ಹಾಗೆ ಯಾರಿಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂಥವ್ರಿಗೆ ಟೇಬಲ್ ವ್ಯವಸ್ಥೆ ಕೂಡ ಇಲ್ಲಿರುತ್ತೆ. ಇಲ್ಲಿ ನಾವು ನೋಡ್ಬೋದು ನಮ್ಮನೆ ಇಂಡಸ್ಟ್ರಿಯ ಓನರ್ ಆದಂಥ ಶ್ರೀಯುತ ಎಸ್ ಎಸ್ ಪ್ರಸಾದ್ ಇದವರು ಇದ್ದಾರೆ. ಹಾಗೆ ಈ ಒಂದು ಹೋಟೆಲಿನ ಜೊತೆ ಸಹಭಾಗಿತ್ವದಲ್ಲಿರುವಂತಹ ಶ್ರೀಯುತ ಕೃಷ್ಣ ಅವರು ಕೂಡ, ಕೃಷ್ಣ ಪೂಜಾರಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಕೃಷ್ಣ ಸರ್. ಸರ್ ಇದು ನಮ್ಮನೆ ಏನು ಊಟ ತಿಂಡಿ ಇದೆ, ಇದು ಓಪನಿಂಗ್ ಆಗಿದೆ. ವಿಜಯದಶಮಿ ದಿವಸ ಇದು ಓಪನ್ ಆಗಿರುವಂಥದ್ದು. ಶ್ರೀಯುತ ಮಹರ್ಷಿ ಡಾಕ್ಟರ್ ಆನಂದ್ ಗುರುಜಿ ಅವರು ಇದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಜಿ ಕೆ ಶೆಟ್ಟಿ ಅವರು ಇಲ್ಲಿ ಬಂದಿದ್ದರು. ಹಾಗೆ ಪಿ ಸಿ ರಾವ್ ಮತ್ತು ವೀರೇಂದ್ರ ಕಾಮತ್, ಹಾಗೆ ಕೆ ಆರ್ ಜಯತೀರ್ಥ ಇವರು ವಿಪ್ರ ಬಿಸ್ನೆಸ್ ಫೋರಮಿನ ಅಧ್ಯಕ್ಷರು, ಹಾಗೆ ಮಧುಕರ್ ಎಂ ಶೆಟ್ಟಿ ಅವರು ಕೂಡ ಬಂದಿದ್ದರು. ಇವರು ವೈಸ್ ಪ್ರೆಸಿಡೆಂಟ್ ಕಾಸಿಯಾ, ಹಾಗೆ ಶೇಖರ್ ನಾಯ್ಡು ಅವರು ಕೂಡ ಈ ಒಂದು ಓಪನಿಂಗ್ಗೆ ಬಂದಿದ್ದರು. ಇವರು ಸ್ವಾತಿ ಗ್ರೂಪಿನ ಡೈರೆಕ್ಟರ್ ಆಗಿರ್ತಾರೆ. ಹೀಗೆ ಅನೇಕ ಗಣ್ಯರು ಇಲ್ಲಿ ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಹಳ ರುಚಿಯಾದಂಥ ಒಂದು ಪದಾರ್ಥ ನಮಗೆ ಇಲ್ಲಿ ಸಿಗುತ್ತೆ. ಇದು ಇನ್ನೇ ಕೆಲವೇ ದಿನಗಳಲ್ಲಿ ಓಪನ್ ಆಗೋದರಲ್ಲಿದೆ, ಶೀಘ್ರದಲ್ಲೇ ಪ್ರಾರಂಭ ಆಗ್ತದೆ. ತಾವೆಲ್ಲರೂ ಕೂಡ ಬಂದು ಈ ಒಂದು ಊಟ ತಿಂಡಿಯನ್ನು ತಾವು ಸವಿಬೇಕು ಅಂತೇಳಿ ಕೇಳ್ಕೊತೀನಿ. ಬನ್ನಿ, ಇದರ ಒಳಗೆ ಹೇಗಿದೆ ಅಂತ ನಾವೆಲ್ಲರೂ ಕೂಡ ಒಂದ್ಸರಿ ನೋಡೋಣ. ಬನ್ನಿ ಬನ್ನಿ, ಇಲ್ಲಿ ಒಳಗಡೆ ಇರುವಂಥ ಒಂದು ವ್ಯವಸ್ಥೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನು ಮೊದಲೇ ನಿಮಗೆ ವಿಡಿಯೋದಲ್ಲಿ ಹೇಳ್ದಂಗೆ ಇಲ್ಲಿ ಬಾಳೆ ಎಲೆಯಲ್ಲಿ ಕೂತು ಊಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ ನೋಡಿ. ಈ ರೀತಿಯಾದಂಥ ಒಂದು ಟೇಬಲ್ ಇರುತ್ತೆ, ಹಾಗೆ ಸ್ಪಾಂಜ್ ಕೂತ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಹಾಕಿದ್ದಾರೆ. ಈ ರೀತಿ ನಾವು ಕೆಳಗಡೆ ಕೂತ್ಕೊಂಡು ಬಾಳೆ ಎಲೆ ಊಟವನ್ನು ನಾವು ಮಾಡ್ಬೋದು. ಹಾಗೆ ಯಾರಿಗೆ ಕಷ್ಟ ಆಗುತ್ತೆ ಕೆಳಗೆ ಕೂಡೋಕ್ಕೆ ಅನ್ನೋದವ್ರಿಗೆ ಇಲ್ಲಿ ಟೇಬಲ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಟೇಬಲ್ನಲ್ಲಿ ಕೂಡ ಕೂತ್ಕೊಂಡು ಅಲ್ಲಿ ಬಾಳೆ ಎಲೆ ಊಟವನ್ನು ಮಾಡ್ಬೋದು. ಇದಲ್ದಂಗೆ ಸಾಕಷ್ಟು ರೀತಿಯಾದಂಥ ತಿಂಡಿ ತಿನಿಸುಗಳು ಅಂದರೆ ರೆಡಿ ಟು ಈಟ್ ಈ ರೀತಿಯಾದಂಥ ಸಾಕಷ್ಟು ಪದಾರ್ಥಗಳನ್ನ ಇಟ್ಟಿದ್ದಾರೆ. ಬನ್ನಿ, ನಾವು ಪರಿಚಯ ಮಾಡ್ಕೊಳ್ಳೋಣ. ಬನ್ನಿ, ಇದರ ಹೆಚ್ಚಿನ ಮಾಹಿತಿಯನ್ನು ಶ್ರೀಯುತ ಎಸ್ ಎಸ್ ಪ್ರಸಾದ್ ಅವ್ರ ಕಡೆ ತಿಳ್ಕೊಳ್ಳೋಣ. ನಮಸ್ತೆ ಎಲ್ಲ ನಮ್ಮ ಮಿತ್ರ ಬಾಂಧವರಿಗೆ. ಇವತ್ತಿನ ದಿವಸ ನಮ್ಮ ಹೊಸ ಹೋಟೆಲ್ಲು ನಮ್ಮನೆ ಊಟ ತಿಂಡಿ ಅಂತಂದ್ಬಿಟ್ಟು ನಾಗರಬಾವಿ ಪಾಬ್ರೆಡ್ಡಿ ಪಾಳ್ಯದಲ್ಲಿ ಓಪನ್ ಮಾಡಿದ್ದೀವಿ. ಇದನ್ನು ನಮ್ಮ ಪವಮನಾಚಾರ್ಯರು ಬೆಳಗ್ಗೆ ಸುದರ್ಶನ್ ಹೋಮ ಮಾಡಿಕೊಟ್ರು. ಆನಂದ್ ಗುರುಜಿ ಮತ್ತು ನಮ್ಮ ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದರೆ ರಾವು ಮತ್ತು ಕಾಮತ್ ಗ್ರೂಪ್ ಚೇರ್ಮನ್ ವೀರೇಂದ್ರ ಕಾಮತ್ ಅವರು ಎಲ್ಲರ ಸಮ್ಮುಖದಲ್ಲಿ ಬೆಳಗ್ಗೆ ಹೋಮ ಎಲ್ಲನೂ ತುಂಬ ಜೋರಾಗಿ ನಡೆಯಿತು. ಇವಾಗ ನಮ್ಮ ಹೋಟಲಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಬಾಳೆಯಲ್ಲಿ ಊಟ ಥರ ಮಾಡ್ತಾಯಿದ್ದೀವಿ. ಅದನ್ನು ಅದಲ್ಲದೆ ನಮ್ಮ ಕೌಂಟ್ರಲ್ಲಿ ಏನೇನು ಪದಾರ್ಥಗಳು ಬೇಕೋ ಎಲ್ಲ ಊರುಗಳಲ್ಲಿ ಸಿಗೋ ಪದಾರ್ಥನ ಒಂದು ಜಾಗದಲ್ಲಿ ಇಟ್ಟು ಮಾರೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ಮೇಯ್ನ್ ನಮ್ಮಲ್ಲಿ ಬ್ರೇಕ್ಫಾಸ್ಟ್ ಏನು ಅಂತಾನೆ ಮಿಲ್ಲೆಟ್ ವಿತ್ ದ ಬ್ರೇಕ್ಫಾಸ್ಟ್ ಅನ್ನೋದು ಕಾನ್ಸೆಪ್ಟಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಮ್ಮ ಜೊತೆಗೆ ಪ್ರಭಾಕರ್ ಅಂದ್ಬಿಟ್ಟು ನಮ್ಮ ಎಚ್ ಎಮ್ ಟಿ ಇಂಟರ್ನ್ಯಾಷನಲಲ್ಲಿ ಇದ್ದವರು ಅದನ್ನು, ಮತ್ತು ಅವರು ಅವ್ರ ಮಿಸ್ಸಸ್ ಇದ್ದಾರೆ, ಮತ್ತು ವಸಂತ್ ಕುಮಾರ್ ಅಂದ್ಬಿಟ್ಟು ಸೆಂಟ್ರಲ್ ಪಿ ಡಬ್ಲ್ಯೂ ಡಿನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು, ಮೊನ್ನೆ ತಾನು ರಿಟೈರ್ಡ್ ಆಗಿದ್ದಾರೆ. ಸರ್ ನಮಸ್ಕಾರ. ಪ್ರಭಾಕರ್ ಸರ್ ನಮಸ್ಕಾರ. ಸರ್, ಇದು ನಮ್ಮ ಇದಕ್ಕೆ ನಮ್ಮ ಹೆಣ್ಮಕ್ಳಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಪೂರಿ ಮತ್ತು ಚಪಾತಿ ಎಲ್ಲನೂ ತುಂಬ ಈಜಿಯಾಗಿ ಅನುಕೂಲ ಮಾಡಿದ್ದೀವಿ. ಇದು ಪೂರಿ ಏನು ಅಂತಂದರೆ ಸುಮಾರು 5 ದಿವಸ ನೀವು ಇಟ್ಟಿರ್ಬೋದು ಇದನ್ನು. ಜಸ್ಟ್ ಬಂದಣ್ಣ ಬರೀ ಎಣ್ಣೆಲಿ ಡಿಪ್ ಮಾಡಿ ಕೊಡೋದಷ್ಟೇ, ಬೇರೆ ಇನ್ನು. ಅದೇ ಥರನೇ ನಾವು ಜೋಳದ ರೊಟ್ಟಿ ಮಾಡಿದ್ದೀವಿ. ಜೋಳದ ರೊಟ್ಟಿ ಇರ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು, ಸಜ್ಜೆ ರೊಟ್ಟಿ ಇರ್ಬೋದು, ಆ ಥರ ಮಾಡಿದ್ದೀವಿ. ಇದೆಲ್ಲ ಈ ಜೋಳದ ರೊಟ್ಟಿ ಎಲ್ಲನು ಮಿಲ್ಲೆಟ್ದು ಏನಿದೆ ಅಂತಂದರೆ ಒಂದು ಸ್ಟೀಮ್ ಪಾತ್ರೆಯಲ್ಲಿ 5 ನಿಮಿಷ ಇಟ್ಟು ತೆಗೆದು ಓಪನ್ ಮಾಡಿ ತಿನ್ಬೋದು ಇದನ್ನು. ವಿತಿನ್ ನೋ ಮೂಮೆಂಟ್ ಸ್ಟಾರ್ಟ್ ಮಾಡ್ಬೋದು, ರೆಡಿ ಟು ಈಟ್ ಅದನ್ನು. ಇದು ಮೇಕ್ ಇಟ್ ಈಸಿ ಅಂದ್ಬಿಟ್ಟು ಇದು ಮಿಲ್ಲೆಟ್ ಐಟಮ್ ಇದನ್ನು. ಇದು ಪೊಂಗಲ್ಲು 1:3 ನೀರು ಹಾಕಿ 10 ನಿಮಿಷದಲ್ಲಿ ಬಂದವ್ರಿಗೆ ಪೊಂಗಲ್ ಕೊಡ್ಬೋದು ಅದು. ಈ ಥರ ತುಂಬ ಡಿಫ್ರೆಂಟ್ ಐಟಮ್ಸ್ ವೆರೈಟೀಸ್ನ ನಮ್ಮ ನಾಗರಬಾವಿ ನಮ್ಮನೆ ಹೋಟೆಲ್ ತಿಂಡಿನಲ್ಲಿ ಮಾತ್ರ ಸಿಗತ್ತೆ, ಇನ್ನೆಲ್ಲೂ ಸಿಗೋದಿಲ್ಲ. ಇದನ್ನು ಹೆಸರಿಗೆ ಸರಿಯಾಗಿ ಒಂದು ನಮ್ಮ ಆತ್ಮೀಯರು ಸ್ನೇಹಿತರು ಪ್ರಸಾದ್ ಅವರು, ಇನ್ನು ನಮಗೆ ಕೃಷ್ಣ ಅವರು, ನಾನು ಅವರಿಗೆ ಸಾಧಾರಣವಾಗಿ ಒಂದು 30-35 ವರ್ಷದಿಂದ ನಾವು ಈ ಉದ್ಯಮದಲ್ಲಿರುವವರು ಸ್ನೇಹಿತರು.
ಕೃಷ್ಣವರಿಗೆ ಈ ಒಂದು ಉದ್ಯಮದಲ್ಲಿ ಅಪಾರವಾದ ಅನುಭವ ಇದೆ. ಪ್ರಸಾದ್ ಅವರು ಈ ಪಾದರಸ ಥರ, ನಾವು ಅವರನ್ನು ನಮ್ಮ ಕ್ಯಾಟ್ರಿಂಗ್ ಉದ್ಯಮದಲ್ಲಿ ಅಥವಾ ಹಿಂದೆ ಟಾಟಾ ವಾಟರ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದಾಗಲಾಗಲಿ ಯಾವುದೇ ಒಂದು ಉದ್ಯಮ ನೋಡಿದ್ರೆ ಅವರಿಗೆ ತಲೆ ಕೂದಲು ಹಣ್ಣಾಗಿಲ್ಲ, ಬಹುಶಃ ಅದು ಬರೀ ಅನುಭವಕ್ಕೆ ಹಣ್ಣಾಗಿರ್ಬೋದು. ಅವರ ಚುರುಕು ನೋಡಿದ್ರೆ ಅವ್ರು ಇನ್ನೂ ಹುಡುಗರ ಥರ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಹೇಳಬೇಕಂದ್ಕೊಂಡ್ರೆ ನಮ್ಮ ಮನೆಯ ಊಟ, ನಮ್ಮ ಮನೆಯ ಪಾರ್ಟಿ, ಜೊತೆಗೆ ಬ್ರಾಹ್ಮಣರದ್ದು. ಅಲ್ಲಿ ಏನಾಗುತ್ತೆ, ಇತ್ತೀಚೆಗೆ ಈ ಒಂದು ವೆಜಿಟೇರಿಯನ್ ಊಟದವರಿಗೆ ಬ್ರಾಹ್ಮಣರ ಊಟ ಅಂದರೆ ಭಾಳ ಅವರು ಸಂತುಷ್ಟವಾಗಿ ಒಂದಷ್ಟು ಜನ ಬರ್ತಾರೆ, ಬೇರೆಯವರು ಕೂಡ ಅದನ್ನು ಪ್ರಸಾದ ಅನ್ನೋ ರೀತಿಯಲ್ಲಿ ತಗೋತಾರೆ. ಅದರಿಂದ ಈ ಜಾಗದಲ್ಲಿ ಇವರ ಒಂದು ಪ್ರಯತ್ನಕ್ಕೆ ಯಶಸ್ಸು ಗ್ಯಾರಂಟಿ ಇದೆ. ತಾಯಿ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಇವರಿಗಿರಲಿ. ಈ ಸ್ಥಳದಲ್ಲಿ ಬರುವಂಥ ಗ್ರಾಹಕರಿಗೆ ಇವರ ನಿರೀಕ್ಷೆಯಂತೆ ಅಥವಾ ಬರುವ ಗ್ರಾಹಕರ ನಿರೀಕ್ಷೆಯಂತೆ ಉತ್ತಮ ರುಚಿಯಾದ ಭಕ್ಷ್ಯಭೋಜ್ಯಾದಿಗಳು, ಯಾಕೆಂದರೆ ಬ್ರಾಹ್ಮಣ ಊಟ ಅಂದರೆ ಬಹಳ ಬಗೆ ಇರ್ತದೆ ಅಂತ, ಭಕ್ಷ್ಯಭೋಜ್ಯಾದಿಗಳು ಇಲ್ಲಿ ಸಿಕ್ಕಲಿ, ಈ ಜಗದಲ್ಲಿ ವ್ಯಾಪಾರ ಯಶಸ್ಸಾಗಲಿ, ಆ ಯಶಸ್ಸಿನ ಫಲ ಇವರ ಕುಟುಂಬಕ್ಕೆ, ಕಾರ್ಮಿಕರಿಗೆ, ಎಲ್ರಿಗೂ ದೊರಕಲಿ ಅಂತ ಕರ್ನಾಟಕ ರಾಜ್ಯ ಹೋಟ್ಲ್ಗಳ ಪರವಾಗಿ, ಹಾಗೆಯೇ ಫೆಡರೇಷನ್ ಆಫ್ ಕರ್ನಾಟಕ ಕ್ಯಾಟರರ್ಸ್ ಅಸೋಸಿಯೇಷನ್ ಪರವಾಗಿ ನಾನು ನಮ್ಮನೆ ಗ್ರೂಪಿಗೆ, ನಮ್ಮನೆ ಈ ಒಂದು ರೆಸ್ಟೋರೆಂಟಿಗೆ, ಹಾಗೆ ಈ ಪಾರ್ಟಿ ಹಾಲ್ಗೆ ನಮ್ಮ ಆತ್ಮೀಯರಾದ ಪ್ರಸಾದ್ ಮತ್ತು ಕೃಷ್ಣರವರಿಗೆ ಶುಭಾಶಯವನ್ನು ಕೋರ್ತೇನೆ. ನಮಸ್ಕಾರ. ಈ ದಿನ ಒಳ್ಳೆಯ ಆತ್ಮೀಯರು ಸಿಕ್ಕಿದ್ದಾರೆ. ಇವರು ನಮಗೆ ಒಂದು 35 ವರ್ಷದಿಂದ ಹಾಸನಲ್ಲಿ ಸುವರ್ಣ ಸಾಗರ್ ಅಂತ ಹೆಸರು ಪಡೆದಂಥ ಇವರು ಸುವರ್ಣ ಅವರು, ಹಾಗೆ ಪ್ರಸಾದ್ ಅವರು. ಇವರು ಒಂದು ಒಳ್ಳೆಯ ಹೆಸರಿಟ್ಟಿದ್ದಾರೆ. ನಮ್ಮನೆ ಅಂದರೆ ಏನೋ ಒಂದ್ಸರಿ ಬಂದು ನೋಡೋಣ, ನಮ್ಮನೆ ಊಟ ಇಲ್ಲಿ ಸಿಗ್ಬೋದು ಅನ್ನೋ ಒಂದು ಇದ್ರ ಮೇಲೆ ಒಳ್ಳೆ ನೇಮ್ ಇಟ್ಟಿದ್ದಾರೆ. ಅದರಿಂದ ಒಂದ್ಸಾರಿ ಜನ ಬಂದು ಹೋಗ್ತಾರೆ. ಅವ್ರಿಗೊಂದು ಪ್ರೆಸೆಂಟೇಷನ್ ನೀವು ಒಳ್ಳೆ ಕೊಟ್ಟಾಗ ಅದಿನ್ನೂ ಡೆವಲಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ಇದು ಹಾಲ್ ದೊಡ್ಡದಾಗಿ ಮಾಡಿದ್ದೀರಾ, ಒಂಥರ ಏನೋ ಮನೇಲಿ ಕೂತ್ಕೊಂಡು ಹಾಲಲ್ಲಿ ಕೂತ್ಕೊಂಡು ಊಟ ಮಾಡೋ ಎಫೆಕ್ಟು ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಒಳ್ಳೆಯ ನವರಾತ್ರಿ ದಿನ, ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕದಂಬ ಸಮೂಹದ ಪರವಾಗಿ ನಿಮಗೆ ಹರಸ್ತೇನೆ. ನಮಸ್ಕಾರ ಎಲ್ಲರಿಗೂ. ನಾಡಹಬ್ಬ ದಸರಾ ಉತ್ಸವದ ಇವತ್ತಿನ ದಿವಸ ಆಯುಧ ಪೂಜೆ ಅಂತ ಏನು ಹೇಳ್ತೀವಿ ಅದರ ಎಲ್ಲ ಶುಭಾಶಯಗಳು. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಆತ್ಮೀಯ ಮಿತ್ರರು ಮತ್ತು ನಮ್ಮ ಕ್ಯಾಟ್ರಿಂಗ್ ವಿಭಾಗದ ಸಂಘ ಸಂಸ್ಥೆಯಲ್ಲಿ ಕಾರ್ಯಕಾರಿ ಸಮಿತಿನಲ್ಲಿ ಇರುವಂಥ ಪ್ರಸಾದ್ ಅವರು ಮತ್ತು ಹಾಗೂ ಅವರ ಪಾರ್ಟ್ನರ್ ಶ್ರೀ ಕೃಷ್ಣ ಅವರು ಈ ಒಂದು ಹೊಸ ನಮೂನೆಯ ಹೊಸ ಏನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇಂಥದನ್ನು ನೋಡೋದು ಭಾಳ ಆಶ್ಚರ್ಯ ಆಗ್ತಾಯಿದೆ ಮತ್ತು ಭಾಳ ವಿರಳ ಆಗ್ತಾಯಿದೆ. ಈ ಒಂದು ತಾಂತ್ರಿಕ ಯುಗ ಅಂಥದ್ರಲ್ಲಿ ಈ ಏನು ನಮ್ಮಲ್ಲಿ ಈಗ ಮಡಿ ಕುಕಿಂಗ್ ಅಂತ ಹೇಳ್ತಿದ್ದೀರಿ ಅದ್ರ ಬಗ್ಗೆ ನಮಗೆ ಆಶ್ಚರ್ಯವಾಗಿದೆ. ತುಂಬ ಜನ ಇದಕ್ಕೆ ಬೇಕು ಅನ್ನೋ ರೀತಿಯಲ್ಲಿದೆ. ನಮ್ಮ ಸಂಪ್ರದಾಯದಂತೆ ಮತ್ತು ಪ್ಯೂರ್ ಸಸ್ಯಾಹಾರಿ ಇರುವುದು ಮತ್ತು ಇಲ್ಲಿ ಆಸನ ವ್ಯವಸ್ಥೆ ನೆಲದಲ್ಲಿ ಕೂತು ಊಟ ಮಾಡೋ ಥರ ಒಂದು ಸಿಸ್ಟಮ್ ಏನು ಅಳವಡಿಸಿದ್ದೀರಾ ಅದನ್ನು ನೋಡಿ ಕೂಡ ಖುಷಿಯಾಯಿತು. ನಾವು ಮುಂದಿನ ದಿನದಲ್ಲಿ ಒಂದು ದಿವಸ ಬಂದು ಆ ರೀತಿ ಒಂದು ಊಟ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಬೇಕು. ಇವತ್ತಿನ ದಿವಸ ನೀವು ತಗೊಂಡಿರೋ ಈ ಕೈಂಕರ್ಯ ತುಂಬಾ ಒಳ್ಳೆಯದಿದೆ. ಇದರಿಂದ ನಿಮಗೆ ಅನ್ನಪೂರ್ಣೇಶ್ವರಿ ತಾಯಿ ಒಳ್ಳೇದು ಮಾಡಲಿ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಸ್ವಾತಿ ಸಮೂಹದ ಪರವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು.